ಏನೇ ಆದ್ರೂ ಕಬಡ್ಡಿ ಆಡಿಬಿಟ್ಟು ಚಾಂಪಿಯನ್ ಅನ್ಸ್ಕೊಳ್ಳೋದು ಕಿಲಾಡಿತನ. ನಾನು ಚಾಂಪಿಯನ್ ಅಂದ್ಬಿಟ್ಟು ಮನೆಯಲ್ಲಿ ಇಟ್ಕೊಂಡು ಬೋರ್ಡ್ ಹಾಕೊಂಡು ನಾನು ಯಾವ ಕಾಲಕ್ಕೂ ಚಾಂಪಿಯನ್ ಆಗಲ್ಲ. ಆಗ್ತಾನ? ತೊಡೆ ತಟ್ಟಬೇಕು ಬಂದು ಆಕಾಡ್ದಾಗ ತೊಡೆ ತಟ್ಟಿ ಗೆಲ್ತಾನ ಸೋಲ್ತಾನೋ ಅದಾಮೇಲೆ ಮಾತು ಅಲ್ವಾ. ಇದು ಎಲ್ರಿಗೂ ಅನ್ವಯಿಸ್ತದೆ. ಮನೆಯಲ್ಲಿ ಕೂತ್ಕೊಂಡು ಕಮೆಂಟ್ ಹಾಕಿದ ತಕ್ಷಣ ಅಲ್ಲ, ಬಂದು ನಿಂತ್ಕೊಂಡು ನಡೆಸ್ರೆ ಗೊತ್ತಾಗ್ತದೆ. ನಾನು ಇದ್ದೇ ಹೋಗಿ ಊಟ ಮಾಡಿ 15 ದಿನ ಆಗೈತೆ. ನ್ಯಾಯವಾಗಿ ನಿಮ್ಗಿನ್ನ ಜಾಸ್ತಿ ಮಾತಾಡೋಕ್ಕೆ ನನಗೂ ಬರ್ತದೆ. ಏನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕಾರ್ಯ ನಿಮ್ಮ ಮನೆ ಕಾರ್ಯ ಮಾಡಿ ನೀವು ನೋಡ್ರಿ, ಕಷ್ಟ ಏನು ಸುಖ ಏನು ಅಂತ. ತಪ್ಪುಗಳು ಕಂಡಿಡ್ದು ಹಾಕೋದಲ್ಲ ಗಂಡಸ್ತಾನ. ಸಪೋರ್ಟ್ ಮಾಡು ನಿನ್ನ ಕೈಯಾಗಾದರೆ. 10 ಜನಕ್ಕೆ ಊಟ ಹಾಕಿ ನೋಡು, 10 ಜನಕ್ಕೆ ಊಟ ಹಾಕು ನಿನ್ನ ಕೈ ನಿಂಕ. ಅದ್ರ ಕಷ್ಟ ನೋಡು. ಉಪ್ಪಿಲ್ಲ, ಖಾರ ಇಲ್ಲ, ಬೆಂದಿಲ್ಲ, ಬೋರ್ಡ್ ಹಾಕಿಲ್ಲ, ರೋಡ್ ಚೆನ್ನಾಗಿಲ್ಲ, ಏಯ್ ಅದಲ್ಲ ಮಾಡು, ಮಾಡಿಬಿಟ್ಟು ಹೇಳು. ಯಾಕೆ ಕೋಪ ಬರ್ತದಂದ್ರಣ್ಣ, ಒಂದೊಂದು ಕಮೆಂಟ್ಗಳು ನೋಡ್ತಾ ಇದ್ರೆ ನನಗೆ ಹೆಂಗಾಗ್ತೈತೆ. ಇವರೆಲ್ಲ ಯೂತ್ಸಾ, ಇವ್ರ ದೇಶಕ್ಕೆ ಏನು ಕೊಡ್ತಾವ್ರಿ ಇವರು ಕೊಡುಗೆ? ನಾವು ಕರ್ನಾಟಕದವರು. ಕನ್ನಡ ಬಾವುಟ ಕಟ್ಟಿದ ತಕ್ಷಣ ಅಲ್ಲ ಕರ್ನಾಟಕದ ಮೇಲೆ ಪ್ರೇಮ. ಈ ಭೂಮಿ ತಾಯಿಗೆ ನಾವೇನು ಕೊಟ್ಟಿದ್ದೀರಿ? ಈ ಜನಕ್ಕೆ ನಾವೇನು ಕೊಟ್ಟಿದ್ದೀರಿ? ಈ ತಾಯಿ ಸೇವೆ ನಾವೇನು ಮಾಡಿದ್ದೀರಿ? ಅಲ್ವೇನಪ್ಪ? ಒಬ್ಬನು ಆ ಹೊಟ್ಟೆ ಹಸುವು ನೀಗಿಸಿದಾಗ ಅವತ್ತು ಕನ್ನಡ ಪ್ರೇಮ ಕರ್ನಾಟಕದಕ್ಕೆ ಬಂದ್ರಪ್ಪ ನಮ್ಗೆ ಹೊಟ್ಟೆ ತುಂಬ ಊಟ ಸಿಗ್ತೈತೆ ಅಂತ ಹೇಳಬೇಕು. ಬೋರ್ಡ್ ಹಾಕಿದ ತಕ್ಷಣ ಬರಲ್ಲ, ಬೋರ್ಡ್ ನೋಡ್ಬಿಟ್ಟು ಯಾವನು ಹೊಟ್ಟೆ ತುಂಬಲ್ಲ, ತುಂಬ್ತದ? ಅರ್ಥ ಆಯ್ತಾ? ಬೋರ್ಡ್ ಹಾಕಿದ್ರೆ ಅಲ್ಲಪ್ಪ ಹೊಟ್ಟೆ ತುಂಬೋದು ಸ್ವಾಮಿ, ಊಟ ಹಾಕ್ರಿ. ರೋಡ್ಗಳಲ್ಲಿ ಎಷ್ಟು ಜನ ಇವತ್ತು ಭಿಕ್ಷೆ ಬೇಡ್ತಾವ್ರಿ. ನಿಮ್ಮ ಕೈಲಾಗಿ ಸಹಾಯ ಮಾಡಿರಿ. ಹೌದಾ? ನಿನಗೆ ಬಿರಿಯಾನಿ ಕೊಡು ಅಂತ ಯಾರು ಹೇಳ್ತಾ ಇಲ್ಲ, ಬಿಸ್ಲರಿ ವಾಟ್ರ್ ಕೊಡು ಅಂತ ಹೇಳ್ತಾ ಇಲ್ಲ. ಸಾಯವಾಗ ನಿನ್ಗೆ ಬಿಸ್ಲರಿ ವಾಟ್ರ್ ಯಾವನು ಕೊಡಲ್ಲ. ಹೌದಾ? ಯಾವುದೋ ಒಂದು ನೀರು ಕೊಡ್ತಾರೆ. ಯಾಕೆ ನಾನು ಸಡನ್ನಾಗಿ ಸ್ಪಾರ್ಕ್ ಆಗ್ತೀನಿ ಅಂತಂದರೆ ನನಗೆ ಹೊಟ್ಟೆನಲ್ಲಿ ವಿಷಯ ಇಲ್ಲಣ್ಣ. ನಾನು ಸ್ಕ್ರಿಪ್ಟೆಡ್ ಇಟ್ಕೊಂಡು ಬಂದು ಮಾತಾಡಲ್ಲ. ನೀವು ಕೇಳಿದಕ್ಕೆ ಉತ್ತರ ನಾನು ಕೊಡ್ತಾಯಿದ್ದೀನಿ. ಏನು ನಾನು ಹೇಳ್ತೀನಿ, ನಮ್ಮ ಕರ್ನಾಟಕದ ಬಾವುಟ ಎಲ್ಲ ಕಡೆ ಪ್ರಚಲಿತ ಆಗಬೇಕಂದ್ರೆ ಕರ್ನಾಟಕದ ಜನತೆ ಒಳ್ಳೆಯವರು ಅಂತ ಅನ್ಸ್ಕೊಬೇಕು. ಹೆಂಗೆ ಬೇರೆ ರಾಜ್ಯದವ್ರು ನಾವು ಅಪ್ಕೊಬೇಕು. ಆಲ್ರೆಡಿ ಕರ್ನಾಟಕದಲ್ಲಿ ಎಲ್ಲ ರಾಜ್ಯದವರು ಎಲ್ಲ ರಾಷ್ಟ್ರದವ್ರಿಗೂ ಇಲ್ಲಿ ಪ್ರಾಮುಖ್ಯತೆ ಐತೆ. ಇಲ್ಲಿ ಯಾರೂ ತೊರೀತಾ ಇಲ್ಲ. ನಾನೇನು ಹೇಳ್ತೀನಿ ಅಂತಂದರೆ, ಇಲ್ಲಿ ಈ ಕಾರ್ಯ ನಡಿಬೇಕಾದ್ರೆ ನಮ್ಮ ಕೈಯಲ್ಲಿ ಬಿರಿಯಾನಿ ಹಾಕೋ ಶಕ್ತಿ ಇಲ್ಲ. ನಾವು ರಸಾನ ಹಾಕ್ತೀರಿ, ಯಾರೋ ಊಟ ಮಾಡ್ಕೊಂಡು ಹೋಗಲಿ. ಅರ್ಥ ಆಯ್ತಾ? ನಿಮ್ಮ ಕೈಯಲ್ಲಿ ಆಯ್ತಾ ತಂದು ಹಾಕೋ, ನಿಂತ್ಕೊಂಡು ಮಾಡೋ, ನಿಂತ್ಕೊಂಡು ಮಾಡಿ. ನೀನು ಕಮೆಂಟ್ ಹಾಕೋದಲ್ಲ. ಕಮೆಂಟ್ ಹಾಕಿದ ತಕ್ಷಣ ನೀನೇನು ಪ್ರಪಂಚಕ್ಕೆ ಒಳ್ಳೇದು ಮಾಡ್ತಾಯಿಲ್ಲ. ನಾನು ಹೇಳೋದು ಅರ್ಥ ಆಯ್ತಾ? ನಮ್ಮ ಅಪ್ಪು ಸರ್ ಒಂದು ಹೇಳೋರೆ, ಕಮೆಂಟು ಮಾಡೋರೆಲ್ಲ ಎಲ್ರಿಗೂ ಗೊತ್ತಿರಬೇಕಲ್ಲ, ಹಂಗೆ ನಮ್ಮ ಕೆಲಸ ಮಾತಾಡಬೇಕು ಅಲ್ವಾ. ನಾನು ಪಬ್ಲಿಸಿಟಿ ತಗೊಬೇಕಂದಿದ್ರೆ 1 ಲಕ್ಷ ಖರ್ಚು ಮಾಡಿಬಿಟ್ಟು ಹೊಸಕೋಟೆ ನಿಂಗೆ ಹಿಡ್ದು ಇಲ್ಲೋರ್ಗೂ ಬ್ಯಾನರ್ಗಳು ಹಾಕ್ಸ್ಬಿಟ್ಟಿದ್ರೆ ಎಲ್ಲ ನೋಡೋರು ಏನಣ್ಣ ಪಬ್ಲಿಸಿಟಿ ಕಲ್ಲಪ್ಪ ಸ್ವಾಮಿ ಮಾಡ್ತಾ ಇರೋದಿದು. ನೀನು ಒಂದೊಂದು ಎತ್ಕೊಂಡು ಮಾತಾಡ್ತಿರಲ್ಲ ಕೆಲವರು. ಬಂದು ನೋಡ್ರಿ ಇಲ್ಲಿ ಕಷ್ಟ ಏನು ಸುಖ ಏನು. ಒಂದು JCPನ ಕರ್ಕೊಂಬರೋಕ್ಕೆ ಎಷ್ಟೈತೆ ಕಷ್ಟ. ಇಲ್ಲಿ ಕೆಲಸ ನೋಡ್ರಿ, ಮಣ್ಣು ಆಗಿಲ್ಲ. ನಮ್ಮದು ಮುಳುಬಾಗಲಲ್ಲಿರೋದು ಗಾಡಿ ರಾತ್ರಿ ತರಿಸ್ದೆ. 2 ಅವರ್ ಕೆಲಸ ಮುಗ್ದೋಯ್ತು. ಇದು ಹಿಂಗಲ್ಲ ಇದ್ದಿದ್ದು. ನೀವು ಒಂದು ವಾರದಿಂದ ಪಿಚ್ ನೋಡಿದರೆ ಇದ್ರ ಕತೆ ಬೇರೆ ಇತ್ತು. ಹಂಗೆ ಅದಕ್ಕ ಮಾಡ್ರಿ, ಕಷ್ಟ ಬಿದ್ದು ಮಾಡ್ರಿ, ಮಾಡಿ ಹೆಸರು ತಗೊಳ್ರಿ. ಯಾರೋ ಒಬ್ಬರು ಹೆಸರು ಇಲ್ಲಿ ಸುಮ್ಮನೆ ಮಲ್ಕೊಂಡಿದ್ರೆ ಬಂದು ಯಾರೋ ಹಾರ ಹಾಕಲ್ಲ, ಸುಮ್ಮನೆ ಮಲ್ಕೊಂಡಿದ್ರೆ ಬಂದು ಶಾಲ್ವ ಹಾಕಲ್ಲ, ಸುಮ್ಮನೆ ಮಲ್ಕೊಂಡಿದ್ರೆ ಅವ್ರ ಹೆಸರು ಹೇಳಲ್ಲ. ಹೇಳ್ತಾರಾ ಅಲ್ವಾ? ಅದಕ್ಕೆ ನಿಮ್ಮದು ಏನಾದರೂ ಕಾಂಟ್ರಿಬ್ಯೂಷನ್ ಇದ್ದರೆ ಮಾಡಿ ತೋರಿಸ್ರಿ. ಇನ್ನೂ ಉನ್ನತವಾಗಿ ಮಾಡಿರಿ, ಇನ್ನೂ ಉನ್ನತವಾಗಿ ಮಾಡಿರಿ. ನಿಮ್ಮನ್ನು ಕೇಳೋರು ಯಾರೂ ಇಲ್ಲ, ಮಾಡಬೇಡ ಅಂತ ಯಾರೂ ಹೇಳಿಲ್ಲ. ಇಲ್ಲಿ ಏನು ಹೇಳ್ತೀನಿ ಅಂದರೆ, ನಿಮ್ಮದೇನಾದ್ರು ದುರುದ್ದೇಶ ಇನ್ನೊಂದಿದ್ದರೆ, ನಿಮ್ಮ ವೈಯಕ್ತಿಕ ಇದ್ದಾರೆ, ನಿಮ್ಮ ಮನೆಯಲ್ಲಿ ಇಟ್ಕೊಳ್ರಿ. ಇಲ್ಲಿ ಬಂದು ತೋರಿಸೋ ಅಗತ್ಯ ಇಲ್ಲ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಿಲ್ಲಿ ನೀವು ಕೇಳಿದ ಒಂದೇ ಪ್ರಶ್ನೆಗೆ ನಂದು ಫುಲ್ ಆನ್ಸರ್ ಕೊಟ್ಬಿಟ್ಟಿದ್ದೀನಿ.